ಅಕ್ಕಿ ಸೇರಿದಂತೆ ದಿನಬಳಕೆ ವಸ್ತುಗಳು ಹಾಗೂ ಔಷಧ ಸಾಮಗ್ರಿಗಳು ಜಿಲ್ಲೆಯಲ್ಲಿ ಪೂರೈಕೆಯಾಗುವುದರಲ್ಲಿ ಯಾವುದೇ ರೀತಿಯ ಕೊರತೆಯಾಗದಂತೆ ಕ್ರಮವಹಿಸಲಾಗಿದೆ ಅಂತ ಶಾಸಕ ವೇದವ್ಯಾಸ ಕಾಮತ್ ಹೇಳಿದ್ದಾರೆ। ಮಂಗಳೂರಿನ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೆಂಟ್ರಲ್ ಮಾರುಕಟ್ಟೆ ಹಾಗೂ ಬಂದರು ಪ್ರದೇಶದ ಎಲ್ಲಾ ಸಗಟು ಉದ್ದಿಮೆದಾರರ ಜೊತೆ ಮಾತನಾಡಿ ಜಿಲ್ಲೆಯಲ್ಲಿ ಔಷಧಿ ಸೇರಿದಂತೆ ಎಲ್ಲಾ ರೀತಿಯ ಅಗತ್ಯ ವಸ್ತುಗಳ ಪೂರೈಕೆಗೆ ಕ್ರಮ ವಹಿಸಲಾಗಿದೆ ಎಂದರು। ಬೆಂಗಳೂರು ಹಾಗೂ ಇತರ ಕಡೆಗಳಿಂದ ವಸ್ತುಗಳು ಸಗಟು ವ್ಯಾಪಾರಿಗಳಿಗೆ ರವಾನೆಯಾಗುತ್ತಿದ್ದು ಅದನ್ನ ರಿಟೇಲ್ ಅಂಗಡಿಗಳಿಗೆ ಒದಗಿಸುವ ಕಾರ್ಯ ನಡೆಯುತ್ತಿದೆ ಎಂದರು। इन दक्षिण कन्नड जिले ಒಟ್ಟು 9 ಮಂದಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ಎಲ್ಲರೂ ಗುಣಮುಖರಾಗುತ್ತಿದ್ದಾರೆ। ಕ್ವಾರಂಟೈನ್ ಆಗಿರುವ 30 ಮಂದಿಯ ಪರೀಕ್ಷಾ ವರದಿಯನ್ನ ಜಿಲ್ಲಾಡಳಿತದ ಎದುರು ನೋಡುತ್ತಿದ್ದೇವೆ। ಅವರು ಸದ್ಯ ಇಎಸ್ಐ ಆಸ್ಪತ್ರೆಯಲ್ಲಿ ಇದ್ದಾರೆ। ನಮ್ಮ ಜಿಲ್ಲೆಗೆ ಬೇಕಾದದ್ದು ಏನು ಅಂತ ಹೇಳಿದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ಅಕ್ಕಿಯಲ್ಲಿ ಕೂಡ ಬೆಳ್ತಿಗೆ ಅಕ್ಕಿ ಬೇಕಾದಷ್ಟು ಇದೆ। ಕುಚ್ಚಲಕ್ಕಿ ಸ್ವಲ್ಪ ಸರಿ ಸುಮಾರು 30 35 ಲೋಡ್ ಅಕ್ಕಿಗಳು ಇರಬಹುದು ಅಂತ ಹೇಳುವಂತದ್ದು ಲೆಕ್ಕಾಚಾರ ಹಾಕಿ ಒಟ್ಟು ತೆಗೆದುಕೊಂಡಿದ್ದೇವೆ। ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲರೂ ಈಗ ಈಗಾಗಲೇ 3-4 ರೈಸ್ ಮಿಲ್ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಉಳಿದವರು ಸ್ಟಾರ್ಟ್ ಮಾಡ್ತಾರೆ। ಒಟ್ಟು ನಮ್ಮ ಜಿಲ್ಲೆಯಲ್ಲಿ 12 ರಿಂದ 13 ರೈಸ್ ಮಿಲ್ಗಳಿವೆ। ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಲೇಬರ್ ಅವರತ್ರ ಇಲ್ಲ। ಸ್ಕಿಲ್ಡ್ ಲೇಬರೇ ಬೇಕಾಗದ ಸಂದರ್ಭದಲ್ಲಿ ಅವರ ಲೇಬರ್ಗಳು ಆಲ್ರೆಡಿ ಅವರ ಗದಗ ಬೇರೆ ಬೇರೆ ಕಡೆ ಹೋಗಿ ಆಗಿದೆ, ಅವರು ಬರಲಿಕ್ಕೆ ತರಿಸಲಿಕ್ಕೆ ಆಗೋದಿಲ್ಲ। ಹಾಗಾಗಿ ಅವರು ಅವರಲ್ಲಿರುವಂಥ ಲೇಬರ್ಗಳಲ್ಲಿ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಈ ವ್ಯವಸ್ಥೆಗೆ ಪೂರಕವಾಗಿ ಪೂರೈಸುವಂತ ಶಕ್ತಿಗಳು ನಮ್ಮನ್ನ ಉಪಯೋಗಿಸಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದೇವೆ। ಆ ಪ್ರಕರಣ ಒಳ್ಳೆ ರೀತಿಯಲ್ಲಿ ಚಾಲನೆಯನ್ನು ಇನ್ನು ಎಪಿಎಲ್ ಬಿಪಿಎಲ್ ಕಾರ್ಡ್ ಇಲ್ಲದ ವಲಸಿಗರಿಗೆ ಜಿಲ್ಲಾಡಳಿತದಿಂದ ದಿನಸಿ ನಗರದಲ್ಲಿ ಹೊರ ರಾಜ್ಯ ಜಿಲ್ಲೆ ತಾಲೂಕಿನಿಂದ ಕೆಲಸದ ನಿಮಿತ್ತ ಬಂದು ನೆಲೆಸಿರುವ ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ ಹೊಂದಿಲ್ಲದ ಮಂಗಳೂರನ್ನ ಅವಲಂಬಿಸಿದವರಿಗೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಅಕ್ಕಿ ಸೇರಿ 8 ದಿನಸಿ ಸಾಮಗ್ರಿಗಳನ್ನ ಅವರಿರುವ ಜಾಗಕ್ಕೆ ತಲುಪಿಸುವ ಕಾರ್ಯ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಶಾಸಕ ವೇದವ್ಯಾಸ ಕಾಮತ್ ತಿಳಿಸಿದರು। ಹೊರ ರಾಜ್ಯ ಹೊರ ಜಿಲ್ಲೆ ಹೊರ ತಾಲೂಕುಗಳಿಂದ ಬಂದಂತ ವ್ಯಕ್ತಿಗಳು ಹೊಟ್ಟೆಪಾಡಿಗಾಗಿ ಮಂಗಳೂರನ್ನ ಅವಲಂಬಿತವಾಗಿ ಮಂಗಳೂರಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದವರು ಅವರತ್ರ ಯಾವುದೇ ರೀತಿಯ ಎಪಿಎಲ್ ಆಗಲಿ ಬಿಪಿಎಲ್ ಕಾರ್ಡ್ಗಳು ಇಲ್ಲದೆ ಅವರು ಮಂಗಳೂರಿನಲ್ಲಿ ಅಲ್ಲಲ್ಲಿ ಇರುವಂತವರಿಗೆ ಇವತ್ತಿನಿಂದ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಆ ನಿರಾಶಿತರು ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರಿಗೆ 5 ಕೆಜಿ ಅಕ್ಕಿ ಮತ್ತು ಇನ್ನಿತರ 7 ಸಾಮಗ್ರಿಗಳು ಅದು ಬೇಳೆ ಸಕ್ಕರೆ ಚಾವುಡಿ ಸಜ್ಜಿಗೆ ಹೀಗೆ ಒಟ್ಟು ಅಕ್ಕಿ ಸೇರಿ 8 ದಿನಸಿ ಸಾಮಾನುಗಳನ್ನು ಅವರು ಇರುವಂತ ಜಾಗದಲ್ಲಿ ಕೊಡುವಂತ ನಿರ್ಣಯಗಳನ್ನು ಮಾಡಿದ ಪ್ರಕಾರ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಕಟ್ಟಡ ಮತ್ತು ಇತರ ಕಾಮಗಾರಿಗಳಿಗಾಗಿ ನಗರಕ್ಕೆ ಬಂದಿರುವ 993 ಮಂದಿಯನ್ನು ಗುರುತಿಸಲಾಗಿದೆ। ಮಾರ್ಬಲ್ ಸೇರಿದಂತೆ ಇತರ ಕೂಲಿ ಕೆಲಸಕ್ಕೆ ಬಂದಿರುವವರು 815 ಮಂದಿಯನ್ನು ಜಿಲ್ಲಾಡಳಿತ ಗುರುತಿಸಿ ರೇಷನ್ ಪೂರೈಕೆ ಮಾಡುತ್ತಿದೆ। ಇದಲ್ಲದೆ ಹಲವಾರು ವರ್ಷಗಳಿಂದ ಇಲ್ಲೇ ನೆಲೆಸಿದ್ರು ಎಪಿಎಲ್ ಬಿಪಿಎಲ್ ಕಾರ್ಡ್ ಇಲ್ಲದ 2101 ಕುಟುಂಬಗಳ 3900 ಮಂದಿಗೆ 2 ದಿನಗಳಲ್ಲಿ ರೇಷನ್ ತಲುಪಿಸುವ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಲಿದೆ ಎಂದು ವೇದವ್ಯಾಸ ಕಾಮತ್ ತಿಳಿಸಿದರು। ಹೊರ ಜಿಲ್ಲೆಯವರು ಹೊರ ತಾಲೂಕಿನವರು ಹೊರ ರಾಜ್ಯದವರು 815 ಜನರಿಗೆ ಇವತ್ತಿನಿಂದ ನಮ್ಮ ಜಿಲ್ಲಾಡಳಿತ ಮತ್ತು ಅಧಿಕಾರಿ ವರ್ಗದವರಿಗೆ ಬಂದಂತ ಮಾಹಿತಿಗಳು ಅವರಿಗೆ ಈಗಾಗಲೇ ರೇಷನ್ ಅನ್ನು ಕೊಟ್ಟಿದೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇವತ್ತಿನಿಂದ। ಇದಲ್ಲದೆ ಹಲವಾರು ವರ್ಷಗಳಿಂದ ಇಲ್ಲಿ ಬಂದು ನೆಲೆಸಿ ಮಂಗಳೂರು ದಕ್ಷಿಣದಲ್ಲಿ ಅವರತ್ರ ಯಾವುದೇ ರೀತಿಯ ಎಪಿಎಲ್ ಬಿಪಿಎಲ್ ಕಾರ್ಡ್ಗಳು ಇಲ್ಲದಂತ ವ್ಯಕ್ತಿಗಳು ಅಂತವರು ಸರಿಸುಮಾರು 2101 ಮನೆಗಳು ಅಂತ ಹೇಳಬಹುದು, ಅಂದರೆ 1-2 ಸಂಖ್ಯೆಯಲ್ಲಿ ಇರುವಂಥ ವ್ಯಕ್ತಿಗಳು ಅವರೆಲ್ಲ ಜಾಸ್ತಿ ಅಂದರೆ ಒಂದು ಮಗು ಸಮೇತ ಇರ್ಬೋದು 3 ಜನರು ಹಾಗೆ ಅಂಥವರನ್ನು 2101 ಕುಟುಂಬ ಅಂತ ಹೇಳುವಂಥದ್ದು ಹೇಳಿದರು ಅಂಥವರನ್ನು ಗುರುತಿಸಿಕೊಂಡು ಒಟ್ಟಾಗಿ 3908 ಜನರಿಗೆ ಇನ್ನು ಉಳಿದ 2 ದಿವಸಗಳಲ್ಲಿ ರೇಷನ್ ಅನ್ನು ಸಾಮಗ್ರಿಯನ್ನು ಸಂಪೂರ್ಣ ಮುಟ್ಟಿಸ್ತೇವೆ ಅಂತ ಹೇಳುವಂಥ ಮಾತನ್ನು
ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಜರ ಇಲಾಖೆಯಿಂದ ಕದ್ರಿ ದೇವಸ್ಥಾನದಿಂದ ಭಿಕ್ಷುಕರು ಸೇರಿದಂತೆ ಇತರ ರಾಜ್ಯ ಜಿಲ್ಲೆಗಳ 2,425 ಮಂದಿ ನಿರಾಶ್ರಿತರಿಗೆ ಕಳೆದ 3 ದಿನಗಳಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ ಎಂದರು. ಅನ್ನ ಸಾರು ಅನ್ನ ಸಾಂಬಾರು ಅದು ಸರಿಸುಮಾರು 2,475 ಜನರಿಗೆ ತನಕ ದಿನ ಮಧ್ಯಾಹ್ನ ಮತ್ತು ರಾತ್ರಿ ಮಂಗಳೂರು ನಗರ ದಕ್ಷಿಣದಲ್ಲಿ ಇರುವಂತವರು ಇವರು ಭಿಕ್ಷುಕರು ಮತ್ತು ಕೆಲವರು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬಂದಂತ ವ್ಯಕ್ತಿಗಳು ಅವರತ್ರ ತಯಾರು ಮಾಡಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥಿತವಾಗಿ ಗ್ಯಾಸ್ ಮತ್ತು ಇನ್ನಿತರ ಏನೋ ಸೀಮೆ ಎಣ್ಣೆ ಈ ರೀತಿಯ ಸ್ಟೌಗಳು ಇಲ್ಲದಂತ ವ್ಯಕ್ತಿಗಳು ಅವರಿಗೆ ಸರಿಸುಮಾರು 2,475 ಜನರಿಗೆ ಜಿಲ್ಲಾಡಳಿತದಿಂದ ಈ ರೀತಿಯ ವ್ಯವಸ್ಥೆಯಲ್ಲಿ ಊಟವನ್ನು ಎರಡು ಹೊತ್ತು ವ್ಯವಸ್ಥಿತವಾಗಿ ಕೊಡ್ತಾ ಇದೆ. ಲಾಡ್ಜಿಂಗ್ ಎಲ್ಲೋದ್ರ ಕಡೆಗಳಲ್ಲಿ ಕೋಣೆ ಮಾಡ್ಕೊಂಡು ಉಳ್ಕೊಂಡಿದ್ದಾರೆ, ಏನೋ ಕೆಲಸಕ್ಕೆ ಮಂಗಳೂರಿಗೆ ಬಂದಿದ್ದಾರೆ, ಅವರಿಗೆ ಹೋಟೆಲ್ ಅವಲಂಬಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವರು, ಅವರಿಗೆ ಹೋಟೆಲ್ ಇಲ್ಲದ ಕಾರಣ ಮೆಸ್ಸುಗಳಿಲ್ಲದ ಕಾರಣ ಅವರಿಗೆ ಕೂಡ ಪೂರೈಕೆ ಮಾಡುವಂಥದ್ದು ಈ 413 ಜನರಿಗೆ ಇಂದಿರಾ ಕ್ಯಾಂಟೀನ್ ಮುಖಾಂತರ ಪೂರೈಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೇಯರ್ ದಿವಾಕರ್ ಪಾಂಡೇಶ್ವರ್, ಉಪಮೇಯರ್ ವೇದಾಪತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, 10.47 ಮಂಗಳೂರು.